ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಬೈಪಾಸ್ ಬಳಿ ಹೆಚ್ಚಾದ ಅಪಘಾತಗಳು ಭಟ್ಕಳ ಪಟ್ಟಣ ಬೈಪಾಸ್ ಬಳಿ ಎರಡು ವಾಹನಗಳ ನಡುವೆ ಮುಖಾಮುಖಿ ಅಪಘಾತ ಸಂಭವಿಸಿ ಎರಡು ವಾಹನದಲ್ಲಿದ್ದ ಎಂಟು ಜನರು ಗಾಯಗೊಂಡು ಆಸ್ಪತ್ರೆಯನ್ನು ಸೇರಿದ್ದಾರೆ ನಸುಕಿನ ಜಾವ ಭಟ್ಕಳದಿಂದ ಕುಂದಾಪುರ ಕಡೆ ಸಾಗುತ್ತಿದ್ದ ಇನೋವಾ ಕುಂದಾಪುರದಿಂದ ಭಟ್ಕಳ ಕಡೆಗೆ ಬರುತ್ತಿದ್ದ ಕ್ರೂಸರ್ ನಡುವೆ ಅಪಘಾತ ನಡೆದಿದೆ ಇನೋವಾ ಕಾರಿನಲ್ಲಿದ್ದ ಗಜೇಂದ್ರಗಡ ಗದಗ್ ನಿವಾಸಿ ರೇಷ್ಮಾ ರಾಥೋಡ್ ಮಾರುತಿ ನಾಗಪ್ಪ ಅಜ್ಮೀರ್ ಹಾಗೂ ಕ್ರೂಸರ್ನಲ್ಲಿದ್ದ ಭೀಮನಗೌಡ ಮುನಿರ ಪಯಾಸ್ ಮಂದಾಕಿನಿ ಬಳೆಗಾರ್ ಅನಸೂಯ ಉಪಾಸಿ ಬಸವರಾಜ್ ಪೂಜಾರಿ ಕಾಡಪ್ಪ ಉಪಾಸಿ ಗಾಯಗೊಂಡವರು ಅಪಘಾತದ ಕುರಿತು ಇನೋವಾ ಚಾಲಕ ಮಾರುತಿ ನಾಗಪ್ಪ ಅಜ್ಮೀರ್ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇತ್ತೀಚೆಗೆ ತಾಲೂಕಿನ ಬೈಪಾಸ್ ಬಳಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ಈ ಅಪಘಾತಕ್ಕೆ ಮೂಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಲ್ಲಿ ಐಆರ್ಬಿ ಕಂಪನಿಯವರು ನಿರ್ಮಿಸಿದ ಅಪಾಯಕಾರಿ ತಿರುವೆ ಕಾರಣ ಎನ್ನುವುದು ಸ್ಥಳೀಯ ಸಾರ್ವಜನಿಕರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ